ತಂದ ಧರ್ಮವನ್ನು ಪ್ರೀತಿಸಿ ಅನ್ಯ ಧರ್ಮವನ್ನು ಗೌರವಿಸಬೇಕು. ನಾವು ಹುಟ್ಟುವಾಗ ಯಾವ ಧರ್ಮದಲ್ಲಿ ಹುಟ್ಟುತ್ತೇವೆ ಎಂದು ನಮಗೆ ಗೊತ್ತಿರಲ್ಲ. ಹುಟ್ಟಿದ ಬಳಿಕ ಒಂದು ಧರ್ಮಕ್ಕೆ ಸೀಮಿತವಾಗ್ತೇವೆ. ಹಾಗೆ ಭವ್ಯ ಭಾರತ ನಿರ್ಮಾಣಕ್ಕೆ ಪಣತೊಟ್ಟಿದ್ದೇವೆ ಎಂದು ನರಿಯಂದಡ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಕೋಡಿರ ವಿನೋದ್ ನಾಣಯ್ಯ ಹೇಳಿದ್ದಾರೆ. ಕಡಂಗದಲ್ಲಿ ಆಯೋಜಿಸಲಾದ ವಿರಾಜಪೇಟೆ ಎಸ್ಎಸ್ಎಫ್ ಡಿವಿಷನ್ ಮಟ್ಟದ ಸಾಹಿತ್ಯೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಅವರು ಮಾತನಾಡಿದರು. ಸಾಹಿತ್ಯೋತ್ಸವದ ಮುಖ್ಯ ದ್ವಾರವಾದ ಮರ್ಹೂಂ ಎಂಎಂ ಅಬುಬಕ್ಕರ್ ಸ್ಮಾರಕ ದ್ವಾರವನ್ನು ಉದ್ಘಾಟಿಸಿದ ಮತ್ತೋರ್ವ ಅತಿಥಿ ಕಡಂಗ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಅಧ್ಯಕ್ಷ ಕೋಡಿರ ಪ್ರಸನ್ನ ತಮ್ಮಯ್ಯ ಮಾತನಾಡಿ, ದೇಶದಲ್ಲಿ ಎಲ್ಲ ವರ್ಗದ ಜನರು ಸೌಹಾರ್ದತೆಯಿಂದ ಬದುಕು ಕಟ್ಟಿಕೊಳ್ಳಲು, ಉತ್ತಮ ಯುವ ಪೀಳಿಗೆಯಿಂದ ಸಮಾಜಕ್ಕೆ ತರಲು ಇಂತಹ ಕಾರ್ಯಕ್ರಮದಿಂದ ಸಾಧ್ಯ. ಎಸ್ಎಸ್ಎಫ್ ಸಾಹಿತ್ಯೋತ್ಸವ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. ನಿವೃತ್ತ ಸೈನಿಕ ಹಾಗೂ ನಾಪೋಕ್ಲು ಬ್ಲಾಕ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸಿಆರ್ ಉಮ್ಮರ್, ಗ್ರಾಮ ಪಂಚಾಯಿತಿ ಸದಸ್ಯ ಸುಬೈರ್ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿ ಮಾತನಾಡಿದರು. ಸಾಹಿತ್ಯೋತ್ಸವಕ್ಕೆ ಸ್ಥಾಪನೆ ಮಾಡಿದ ಎಸ್ಎಸ್ಎಫ್ ಧ್ವಜಾರೋಹಣವನ್ನು ಕಡಂಗ ಬದ್ರಿಯಾ ಮಸೀದಿಯ ಅಧ್ಯಕ್ಷ ಉಸ್ಮಾನ್ ನೆರವೇರಿಸಿದರು. ಕಾರ್ಯಕ್ರಮಕ್ಕೆ ಮುಖ್ಯ ಭಾಷಣಕಾರರಾಗಿ ಆಗಮಿಸಿದ ರಾಫಿ ಹಿಮಾಮಿ ಅಲ್ ಹಾದಿ ಮಾತನಾಡಿ, ದೇಶದಲ್ಲಿ ಎಸ್ಎಸ್ಎಫ್ ಎಂಬ ವಿದ್ಯಾರ್ಥಿ ಸಂಘಟನೆಯಿಂದ ಹಲವಾರು ಕಾರ್ಯಕ್ರಮಗಳು ಜಾರಿಗೊಂಡಿದ್ದು ವಿದ್ಯಾರ್ಥಿಗಳ ಒಕ್ಕೂಟದಿಂದ ರಾಷ್ಟ್ರದ ಒಳಿತಿಗೆ ಸಹಕಾರಿಯಾಗುತ್ತವೆ ಎಂದರು. ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ಎಸ್ಎಸ್ಎಫ್ ವಿರಾಜಪೇಟೆ ಡಿವಿಷನ್ ಅಧ್ಯಕ್ಷ ಕಮರುದ್ದೀನ್ ಅನ್ಸಾರಿ ವಹಿಸಿದರು. ಮುಖ್ಯ ಭಾಷಣಕಾರರಾಗಿ ಆಗಮಿಸಿದ ಎಸ್ಎಸ್ಎಫ್ ಕೇರಳ ರಾಜ್ಯಾಧ್ಯಕ್ಷರಾದ ಫಿರ್ದೌಸಿ ಸಕಾಫಿ, ವಿದ್ಯಾರ್ಥಿಗಳು ತಮ್ಮ ಶೈಕ್ಷಣಿಕ ಕಾಲದಿಂದಲೇ ವಿವಿಧ ಸ್ಪರ್ಧೆಗಳಾದ ಭಾಷಣ, ಹಾಡು, ಸಾಂಸ್ಕೃತಿಕ ಕಲಾ ಸ್ಪರ್ಧೆಗಳಲ್ಲಿ ಪಾಲ್ಗೊಂಡು ತಮ್ಮ ಪ್ರತಿಭೆಯಿಂದ ಅನಾವರಣಗೊಳಿಸಬೇಕು. ರಾಜ್ಯ ರಾಷ್ಟ್ರಮಟ್ಟದಲ್ಲಿ ನಡೆಯುವ ಸಾಹಿತ್ಯೋತ್ಸವದಲ್ಲಿ ಪಾಲ್ಗೊಳ್ಳಲು ಸದಾ ಸಿದ್ಧರಾಗಿರಬೇಕು. ವಿದ್ಯಾರ್ಥಿ ಸಂಘಟನೆಗಳಿಂದ ಯುವ ಸಮೂಹ ತಪ್ಪು ದಾರಿಗಳಿಂದ ಮುಕ್ತರಾಗಿ ಒಳ್ಳೆಯ ವ್ಯಕ್ತಿತ್ವವನ್ನು ಅಳವಡಿಸಿಕೊಳ್ಳಲು ಇದು ಸಹಕಾರಿಯಾಗುತ್ತೆ ಎಂದರು. ಎರಡು ದಿನಗಳಿಂದ ನಡೆದ ಸ್ಪರ್ಧೆಯಲ್ಲಿ ವಿರಾಜಪೇಟೆ ಡಿವಿಷನ್ಗೆ ಒಳಪಟ್ಟ 5 ಸೆಕ್ಟರ್ಗಳ 350ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಗಳನ್ನು ಅನಾವರಣಗೊಳಿಸಿದರು. ಇಲ್ಲಿ ವಿಜೇತರಾದ ವಿದ್ಯಾರ್ಥಿಗಳು ಜಿಲ್ಲಾ ಮಟ್ಟದ ಸಾಹಿತ್ಯೋತ್ಸವಕ್ಕೆ ಆಯ್ಕೆಗೊಂಡರು. ಸ್ಪರ್ಧೆಯಲ್ಲಿ ಚಾಂಪಿಯನ್ ಆಗಿ ಪಾಲಿಬೆಟ್ಟ ಸೆಕ್ಟರ್ ಹೊರಹೊಮ್ಮಿದ್ರೆ ಕಡಂಗ ಸೆಕ್ಟರ್ ರನ್ನರ್ಸ್ ಪ್ರಶಸ್ತಿಗೆ ತೃಪ್ತಿಪಟ್ಟುಕೊಂಡಿತು. ಈ ಸಂದರ್ಭ ಸ್ವಾಗತ ಸಮಿತಿಯ ಅಧ್ಯಕ್ಷ ಹಾಗೂ ಪತ್ರಕರ್ತ ಅಶ್ರಫ್, ವೈದು ಮುಸ್ಲಿಯಾರ್, ಸಾಬಿತ್ ಮಾಸ್ಟರ್, ಎಸ್ವೈಎಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಹಮ್ಮದ್ ಮದನಿ, ಜೆಡಿಎಸ್ ವಿರಾಜಪೇಟೆ ತಾಲೂಕು ಅಲ್ಪಸಂಖ್ಯಾತ ಯುವ ಘಟಕದ ಅಧ್ಯಕ್ಷ ಸೈಫುದ್ದೀನ್ ಚಾಮ್ಯಾಲ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಪವಿತ್ರವಾದ ಇಸ್ಲಾಮಿನ ಆಶಯಾದರ್ಶಗಳು ಮಾಯವಾಗುತ್ತಿದ್ದ ಸಂದರ್ಭದಲ್ಲಿ ನಾಡಿನ ಸರ್ವಧರ್ಮೀಯರ ಸರ್ವ ಜಾತಿಯ ಸರ್ವ ಕುಲಗೋತ್ರಗಳ ಮಧ್ಯೆ ಸ್ನೇಹ ಸಂಬಂಧಗಳು ಮುರಿದು ಶತ್ರುತ್ವಗಳು, ವಿದ್ವೇಷಗಳು, ಹಗೆತನಗಳು ಹರಡಿಕೊಂಡಿದ್ದೊಂದು ಕಾಲದಲ್ಲಿ ಧಾರ್ಮಿಕವಾದ ಮೌಲ್ಯಗಳನ್ನು ಎತ್ತಿಹಿಡಿದು ಸಾಮೂಹಿಕವಾದಂತಹ ಸ್ನೇಹ ಸಂಬಂಧಗಳನ್ನು ಮನುಷ್ಯನೆಂಬ ಪೀಠಿಕೆಯ ಮಧ್ಯೆ ಎತ್ತಿಹಿಡಿದು ಅದಕ್ಕೆ ಒತ್ತು ನೀಡಿ ಈ ಸಮೂಹವನ್ನು ಮನುಷ್ಯತ್ವ ಎಂಬ ಹೆಸರಿನಲ್ಲಿ ಅಧ್ಯಾಯದಲ್ಲಿ ಬೋಧಿಸಲು ಯಾವ ಧರ್ಮದಲ್ಲಿ ಹುಟ್ಟುತ್ತೀವಿ ಅಂತ ನಮ್ಗೆ ಗೊತ್ತಿರೋದಿಲ್ಲ. ಹುಟ್ಟಿದ್ಮೇಲೆ ಒಂದು ಧರ್ಮಕ್ಕೆ ಸೇರಿದವರಾಗಿ ನಾವು ಕೆಲಸ ಮಾಡ್ತೇವೆ. ಅದರಲ್ಲೂ ವಿಶೇಷವಾಗಿ ಯಾರು ತನ್ನ ಧರ್ಮವನ್ನ ಪ್ರೀತಿಸಿ ಅನ್ಯ ಧರ್ಮವನ್ನ ಗೌರವಿಸ್ತಾನೋ ಅವನೇ ನಿಜವಾದ ರಾಷ್ಟ್ರಪ್ರೇಮಿಯಾಗಿರ್ತಾನೆ. ಆ ನಿಟ್ಟಿನಲ್ಲಿ ನಾವು ಭವ್ಯ ಭಾರತದ ನಿರ್ಮಾಣಕ್ಕಾಗಿ ತಾವುಗಳೆಲ್ಲ ಏನೇ ಆದರೂ ಈ ದೇಶವನ್ನ ಉತ್ಕೃಷ್ಟವಾಗಿ ಕಟ್ಟಲಿಕ್ಕೆ, ಶಾಂತಿಯುತ ನೆಲೆಸಲಿಕ್ಕೆ ಎಲ್ಲ ರೀತಿಯಲ್ಲಿ ತಮ್ಮ ಸಹಕಾರವನ್ನು ಸದಾ ನೀಡಬೇಕಾಗಿ ನಾನು ವಿನಂತಿಸಿಕೊಳ್ತೇನೆ. ನಾವಿಲ್ಲಿ ನೋಡಬಹುದು, ನಮ್ಗೆ ಯಾರ್ಯಾರ ಅಂತ ಗೊತ್ತಿಲ್ಲ, ಎಪಿಜೆ ಅಬ್ದುಲ್ ಕಲಾಂ ಅಂತ ಅವ್ರು ಬರಬಹುದು. ಇದನ್ನ ಶೈಕ್ಷಣಿಕರ ಬಗ್ಗೆ, ಸಾಹಿತ್ಯದ ಬಗ್ಗೆ ಒಂದು ಅರಿವನ್ನು ಮೂಡಿಸಬೇಕು ಅಂತ ಹೇಳ್ಕೊಂಡು ಒಂದು ದೊಡ್ಡ ಒಂದು ಕಾರ್ಯಕ್ರಮಗಳನ್ನು ನೀವು ಇಟ್ಟಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರುವ ನನ್ನ ಮಿತ್ರರು, ಈ ಎಸ್ಎಸ್ಎಫ್ ನ ಅಧ್ಯಕ್ಷರಾಗಿರುವಂತಹ ಸೈಯದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಿ ಪಾ ಅಮಲ್ ಕರ್ನಾ ಜಿಂದಗಿ ಔರ್ ಹುಜೂರ್ ಸೈಯದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಿ ಬದನ್ ಕಾ ಅದಬ್ ಕರ್ನಾ ಔರ್
ಹಮಾರೆ ಉಮರ್ ಕೆ ಸಾಥ್ ಕರಮ್ ಕರ್ನಾ ಔರ್ ಛೋಟೆ ಬಚ್ಚೆ ಸೆ ಶಫಾಯತ್ ಕರ್ನಾ ಹಮ್ ಲೋಗ್ ಕೆ ಸಿಖಾಯಿ. ಅಸ್ಸಲಾಮು ಅಲೈಕುಂ. Respected Chair, Honorable Judges and my dear brothers, we know that we are all gathered at Division Sahityotsav 2023. In this special occasion, I would like to say something about my elected topic, misuse of media. Dear brother, we all know that as of course Allah 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 Allah